ಮೈಸೂರು ಮತ್ತು ಬೆಂಗಳೂರು ನಡುವಿನ 10 ಪಥದ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾರ್ಯ ಹೆಚ್ಚು ಕಡಿಮೆ ಪೂರ್ಣವಾಗುವ ಹಂತಕ್ಕೆ ಬಂದಿದೆ. ಒಂದು ಬೂದನೂರು ಹತ್ರ ಒಂದು 3 ಅಂಡರ್ಪಾಸ್ಗಳಿದೆ, ಅಲ್ಲಿ ಕಾಮಗಾರಿ 2.5 ಕಿಲೋಮೀಟರ್ನಲ್ಲಿ ಭರದಿಂದ ಸಾಗ್ತಾ ಇದೆ. ಅದನ್ನು ಇನ್ನು 1 ತಿಂಗಳೊಳಗಡೆ ಮುಗಿಸಿ, ಅದರ ಜೊತೆಗೆ ಇಂಡುವಾಳ ಹತ್ರನೂ ಕೂಡ ಒಂದು ಅಂಡರ್ಪಾಸ್ ಇದೆ ಮತ್ತು ಅಲ್ಲೊಂದು ಕೆನಾಲ್ ಹೋಗ್ತದೆ, ಆ ಕೆಲಸವನ್ನು ಮುಗಿಸಿ ಪಾಂಡವಪುರದ ಹತ್ರ ಒಂದು ಡಿವಿಯೇಷನ್ ಕೊಡ್ತಾ ಇದ್ದೀವಿ. ಅಂದರೆ ಮಂಡ್ಯದಿಂದ ಬಂದು ಪಾಂಡವಪುರ ಕಡೆ ಒಂದು ಡಿವಿಯೇಷನ್ ಏನಿದೆಯಲ್ಲ, ಅಲ್ಲಿ ಅಂಡರ್ಪಾಸ್ ಕೆಲಸ ಆಗ್ತಿದೆ, ಅದೊಂದು 10 ಡೇಸ್ ಅಲ್ಲಿ ಮುಗಿತಾ ಇದೆ. ಮತದಾನ ಕೇವಲ ಹಕ್ಕಲ್ಲ, ಅದು ನಿಮ್ಮ ಜವಾಬ್ದಾರಿ. ಈ ಬಾರಿ ತಪ್ಪದೆ ಮತದಾನ ಮಾಡಿ ಶೇಕಡವಾರು ಮತದಾನವನ್ನು 100ರ ಗಡಿಯನ್ನು ಮುಟ್ಟಿಸೋಣ. ಒಟ್ಟಾರೆ ಎಲ್ಲಾ ಕಾಮಗಾರಿಗಳನ್ನು ಕೂಡ ಇನ್ನು 1 ತಿಂಗಳಲ್ಲಿ ಮುಗಿಸಿ March 2 ಅಥವಾ 3ನೇ ವಾರದಲ್ಲಿ ಅದನ್ನು ನಮ್ಮ ಸನ್ಮಾನ್ಯ ಪ್ರಧಾನಿಗಳಾಗಿರುವಂತಹ ನರೇಂದ್ರ ಮೋದಿಜಿಯವರಿಂದ ಲೋಕಾರ್ಪಣೆಯನ್ನು ಮಾಡಬೇಕು ಅಂತಲೇ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಅದರ ಜೊತೆಗೆ ಅವತ್ತು ಅವರು ಉದ್ಘಾಟನೆಗೆ ಬಂದಾಗ ಮೈಸೂರಿಂದ ಕುಶಾಲನಗರದವರೆಗೂ ಸುಮಾರು 3,530 ಕೋಟಿ ರೂಪಾಯಿ ವೆಚ್ಚದಲ್ಲಿ 4 ಪಥದ ಆಕ್ಸೆಸ್ ಕಂಟ್ರೋಲ್ಡ್ ಹೈವೇಯ ಭೂಮಿ ಪೂಜೆಯನ್ನು ಮಾಡಿಸ್ಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ಲ್ಯಾಂಡ್ ಅಕ್ವಿಷನ್ಗೆ ಲೈನ್ ಶಿಫ್ಟಿಂಗ್ ಇರ್ಬೋದು ಅಥವಾ ಗಿಡಮರಗಳೇನು ಬರುತ್ತೆ ಅದರದ್ದು ವ್ಯಾಲ್ಯೂನ ಅಸೆಸ್ ಮಾಡೋವಂಥದ್ದು ಇರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ 1.5 ವರ್ಷದಿಂದಲೂ ಮೀಟಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಅಂತಿಮವಾಗಿ ಒಂದು ಮೀಟಿಂಗ್ ಮಾಡ್ತಾಯಿದ್ದೀನಿ. ಇದನ್ನು ಮೋದಿಜಿಯವರ ಹತ್ರ ಭೂಮಿ ಪೂಜೆಯನ್ನು ಮಾಡಿಸಿ ತಕ್ಷಣಕ್ಕೆ ಇದನ್ನು ಕೂಡ ಪ್ರಾರಂಭ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ. ಸುಮಾರು 3,500 ಕೋಟಿ ರೂಪಾಯಿನಲ್ಲಿ ಈ ಹೈವೇನು ಕೂಡ ನಿರ್ಮಾಣ ಆಗುತ್ತೆ. ಒಂದು 24 ತಿಂಗಳಲ್ಲಿ ಈ ಹೈವೇನು ಕಂಪ್ಲೀಟ್ ಮಾಡಬೇಕು ಅನ್ನೋ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೀವಿ. ಇದನ್ನು ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಅಂದರೆ ಇದನ್ನು ಯಾಕಾಗಿ ಈ ಥರ ಒಂದು ಗ್ರೀನ್ ಫೀಲ್ಡ್ ಅಲೈನ್ಮೆಂಟ್ ಮಾಡ್ತಾಯಿದ್ದೀವಿ ಅಂತಂದರೆ, 10 ಲೈನ್ ಹೈವೇನಲ್ಲಿ ಕೊಲಂಬಿಯಾ ಏಷ್ಯಾದ ಹತ್ರ ಬಂದು ರಿಂಗ್ ರೋಡ್ ತೆಗೆದುಕೊಂಡು ಹಾಗೆ ಹಿನಕಲ್ವರೆಗೂ ಬಂದು ಹಿನಕಲ್ಲಿಂದ ಹುಟ್ಗಳಿ ಮುಖಾಂತರವಾಗಿ ಮಡಿಕೇರಿಗೆ ಹೋಗುವಂಥದ್ದು ಇರ್ಬೋದು, ಕೇರಳಕ್ಕೆ ಹೋಗುವಂಥವ್ರು ಇರ್ಬೋದು, ಅಥವಾ ಆ ಕಡೆ ನಮಗೆ ಏನು ನಮ್ಮ ಗುಂಡ್ಲುಪೇಟೆ ನಂಜನಗೂಡು ಹಾಗೆ ನಗರ ಕಡೆ ಹೋಗುವಂಥವ್ರಿಗಿರ್ಬೋದು, ಅವ್ರು ರಿಂಗ್ ರೋಡನ್ನು ಇವತ್ತು ಬಳಸ್ತಾ ಇದ್ದಾರೆ. ಹಾಗಾಗಿ ಅಲ್ಲಿಗೆ ಒಂದು ಪೆರಿಫೆರಲ್ ರಿಂಗ್ ರೋಡನ್ನು ಕೂಡ ಮಾಡಿ ಟ್ರಾಫಿಕ್ ಯಾವುದು ಸಿಟಿ ಒಳಗಡೆ ಬರಬಾರ್ದು ಅನ್ನೋದು ಉದ್ದೇಶವಾಗಿದೆ. ಹಾಗಾಗಿ 4-ಲೈನ್ ಹೈವೇ ಮತ್ತು ಪೆರಿಫೆರಲ್ ರಿಂಗ್ ರೋಡನ್ನು ಆದಷ್ಟು ಬೇಗ ಅದನ್ನು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ. ಇದು ನಮ್ಮ ಪಾಲಹಳ್ಳಿಯಿಂದ ಪ್ರಾರಂಭ ಆಗುತ್ತೆ, ಸುಮಾರು 115 ಕಿಲೋಮೀಟ್ರು ಇದು ಒಟ್ಟಾರೆ ಲೆಂತ್ ಇದೆ. ಇದಕ್ಕೆ ಇದನ್ನು 4 ಪ್ಯಾಕೇಜ್ಗಳಲ್ಲಿ ಮಾಡ್ತಾಯಿದ್ದೀವಿ. ಅಂದರೆ ಬೇಗ ಕಾಮಗಾರಿಯನ್ನು ಮುಗಿಸ್ಬೇಕು ಅಂತೇಳಿ ಹೇಳಿ ಒಂದೊಂದು 30 ಕಿಲೋಮೀಟ್ರದ್ದು ಒಂದೊಂದು ಪ್ಯಾಕೇಜ್ಗಳನ್ನ ಮಾಡಿ ಅದನ್ನು ಕಾಸ್ಟನ್ನು ಕೂಡ ಒಂದೊಂದು ಪ್ಯಾಕೇಜ್ದು ಕಾಸ್ಟನ್ನು 1,000 ಕೋಟಿಗಿಂತ ಒಳಗಡೆ ಇಳಿಸಿಬಿಟ್ಟು ನಾವು ಅದನ್ನು ಮಾಡ್ತಾಯಿದ್ದೀವಿ. ಯಾಕೆಂದರೆ ಮಿನಿಸ್ಟ್ರಿ ಹಂತದಲ್ಲಿ ಅದಕ್ಕೆ ಅಪ್ರೂವಲ್ನ ತೆಗೆದುಕೊಳ್ಬೋದು ಅನ್ನೋ ಉದ್ದೇಶದಿಂದ